ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಪವನ್ ಕುಮಾರ್ ಶರಾವತ್ ಅವರ ಆಟ ಸಖತ್ತಾಗಿದೆ. ಆದರೆ ಒಂದು ಪಾಯಿಂಟ್ ತಗೊಂಡಿದ್ರೆ ಸೂಪರ್ 10 ಆಗ್ತಾ ಇತ್ತು. ಪರವಾಗಿಲ್ಲ, ನಮ್ಮ ಟೀಮ್ಗಿದೆ, ಟೀಮ್ಗೋಸ್ಕರ ಅವರು ಪಾಯಿಂಟ್ಸ್ ತಗೊಳಕ್ಕೆ ನೋಡಿಲ್ಲ. ಪಂದ್ಯವನ್ನು ಟೈಟಾಗಿ ಇಡೋಕ್ಕೆ ನೋಡಿದ್ರು. ಆ ಒಂದು ಟೈಟಾಗಿ ಹಿಡಿದಿರೋಕ್ಕಿಂತನೇ ನಾವು ಇವತ್ತು ಗೆದ್ದಿದ್ದೀರಿ ಯು ಪಿ ಯೋಧ ತಂಡದ ವಿರುದ್ಧ. ಸೇಡ್ ತೀರಿಸ್ಕೊಂಡಾಗಿದೆ ಯು ಪಿ ಯೋಧ ತಂಡದ ವಿರುದ್ಧ. ಎಷ್ಟೋ ಆಟಗಾರರ ಮೇಲೆ ಸೇಡ್ ಇದೆ, ಆ ಸೇಡ್ನ ತೀರಿಸ್ಕೊಂಡು ನೆಕ್ಸ್ಟು ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ ವೀಕ್ಷಕರೇ. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಪವನ್ ಕುಮಾರ್ ಶರಾವತ್ ನಂಬರ್ 1 ರೈಡರ್ ಅಂತ ನಿಮಗೆ ಗೊತ್ತು. ಪವನ್ ಕುಮಾರ್ ಶರಾವತ್ ಗೆದ್ದ ನಂತರ ಹೇಳಿದ್ದೇನು, ತಂಡ ಇದೀಗ ಸ್ವಲ್ಪ ಮಟ್ಟದಂಗೆ ಖುಷಿಯಾಗಿದೆ. ಜಿ ಬಿ ಮೋರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪವನ್ ಕುಮಾರ್ ಶರಾವತ್ ಹೇಳಿದ್ದೇನಪ್ಪ ಅಂದರೆ, ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡಿದ್ದೀರಿ, ಮುಂಬರುವ ಪಂದ್ಯಗಳಲ್ಲಿ ಇದೇ ಥರ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ರೆಡಿ ಇದ್ದೀರಿ, ನಾವು ಫೈನಲ್ಗೆ ಹೋಗ್ತೀರಿ, ಆ ಒಂದು ಕಾನ್ಫಿಡೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಗಾಯ್ಸ್, ನಿಮಗೆ ಗೊತ್ತಿರ್ಬೋದು, ಪ್ರಶಾಂತ್ ಕುಮಾರ್ ರೈ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು ನಾನು ಫೈನಲ್ಗೆ ಹೋಗೋಕೆ ಆಸೆ ಇದೆ ಅಂತ. ಪವನ್ ಕುಮಾರ್ ಶರಾವತ್ಗೂ ಕೂಡ ಇದೀಗ ರಿವೀಲ್ ಮಾಡಿದ್ದಾರೆ, ನಾವು ಫೈನಲ್ಗೆ ಹೋಗೇ ಹೋಗ್ತೀರಿ ಅಂತ. ಇವತ್ತಿನ ಪರ್ಫಾರ್ಮೆನ್ಸ್ ನಮಗೆ ತುಂಬ ತುಂಬ ಕಾನ್ಫಿಡೆಂಟ್ ಕೊಟ್ಟಿದೆ. ಯು ಪಿ ಯೋಧ ತಂಡ ಒಳ್ಳೆ ತಂಡನೇ, ನಾವು ಅವರ ವಿರುದ್ಧ ಸೋತಿದ್ರಿ, ಇದೀಗ ಗೆದ್ದಿದ್ದೀರಿ, ನಮಗೂ ಖುಷಿ ಇದೆ, ಇದೇ ಖುಷಿನೇ ನಾವು ಕಂಟಿನ್ಯೂ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಇದೆ ಅಂತ ಹೇಳ್ತಾರೆ ವೀಕ್ಷಕರೇ. ಸೂಪರ್ ಅಲ್ವಾ ನಮ್ಮ ಪವನ್ ಕುಮಾರ್ ಶರಾವತ್ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ನಮಗೆ ಖುಷಿ ಆಗಲೇಬೇಕು. ಜೋರಾದ ಚಪ್ಪಾಳೆ ಬಾರಿಸಿ ಬೆಂಗಳೂರು ಬುಲ್ಸ್ ತಂಡಕ್ಕೆ, ನಿಮ್ಮ ಮನೆಯಲ್ಲೇಯಿಂದ ನೀವೆಲ್ಲಿದ್ದರೂ ಅಲ್ಲಿಂದನೇ ಚಪ್ಪಾಳೆ ಬಾರಿಸಿ. ಇದು ನಮ್ಮ ಪವನ್ ಕುಮಾರ್ ಶರಾವತ್ತು. ಪವನ್ ಕುಮಾರ್ ಶರಾವತ್ ಉತ್ತಮವಾದಂಥ ಸೂಪರ್ ರೈಡರ್. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ.